अधो 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 लीजिए मधो ಎಲ್ಲೋದ್ಲಿವಳು ಅದು ಅದು ನೀನ್ ಎಲ್ಲಿ ಅಂತ ಹುಡ್ಕೋದು ಅಲ್ಲೆಲ್ಲಾರು ಅಣ್ಣ ನನ್ ಮಧು ಅಲ್ಲ ಕಾವ್ಯ ನಾನು ಇಲ್ಲೇ ಕೆಲಸ ಮಾಡ್ತಿರೋದು ನನ್ ಕೆಲಸ ಮುಗಿಸಿ ಬರುವಾಗ ಯಾರೋ ನನ್ನ ಫಾಲೋ ಮಾಡ್ಕೊಂಡು ಬಂದ್ರು ಇಬ್ರು ಅವ್ರನ್ನ ನೋಡಿ ನಂಗೆ ತುಂಬಾ ಭಯ ಆಯ್ತು ಜೋರಾಗಿ ಓಡೋಕ್ ಸ್ಟಾರ್ಟ್ ಮಾಡಿದೆ ದೇವ್ರಂಗ್ ನೀವು ಬಂದು ಕಾಪಾಡ್ಬಿಟ್ರಿ ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ ಅಯ್ಯೋ ಥ್ಯಾಂಕ್ಸ್ ಅಲ್ಲ ಯಾಕಮ್ಮ ಇನ್ನೊಂದು ಸ್ವಲ್ಪ ಹುಷಾರಾಗಿರು ನಿನ್ ಮನೆಗೆ ಹೋಗು ಸರಿ ಅಣ್ಣ ಬರ್ತೀನಿ ಮತ್ತು 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 ಏನ್ ಹುಡುಗಾಟ ಆಡ್ತಾ ಇದೀಯಾ ಎಲ್ಲಿ ನನ್ನ ಮೊಮ್ಮಗಳು ನನಗೇನ್ ಗೊತ್ತು ನಾನು ನಿಮ್ಮೆಲ್ಲರ ಜೊತೆ ಇಲ್ಲೇ ಇದೀನಲ್ವಾ ಮೆಜಿಷಿಯನ್ ನಮ್ ಕಣ್ಮುಂದೆನೆ ಮಧುರ್ ಮಾಯ ಮಾಡಿದ್ರು ಹಾಗೆ ಅವನು ಕಾಣಿಸ್ತಿಲ್ಲ ನನ್ಗೇನ್ ಗೊತ್ತು ನೋಡಿ ಈ ತರ ಹುಡುಗಾಟ ಎಲ್ಲ ಬೇಡ ಮೊದ್ಲೇ ಪರಿಚಯ ಇಲ್ದಿರೋ ಹೊಸ ಜಾಗಕ್ಕೆ ಬಂದಿದ್ದೀವಿ ಅದರಲ್ಲೂ ನಮ್ಮಕ್ಕ ಈ ಪೂಜೆನೆಲ್ಲ ಮುಗಿಸಕ್ಕೆ ತುಂಬಾ ಕಷ್ಟಪಟ್ಟಿದ್ದಾಳೆ ಮೊದ್ಲು ನಮ್ಮಕ್ಕನ್ನ ಕಣ್ಮುಂದೆ ಕರೆಸಿ ನಾವೆಲ್ಲ ಊರಿಗೆ ಹೋಗ್ತೀವಿ ಕರೆಸಿ ಅಂದ್ರೆ ನಾನು ಹೇಗೆ ಕರ್ಸಿ ಅಲ್ಲಿ ಮೆಜಿಷಿಯನ್ ಕಾಣಿಸ್ತಿಲ್ಲ ನಿನ್ ಕಣ್ಮುಂದೆ ತಾನೇ ಮಾಯ ಆಗಿದ್ದು ನಾನೇನ್ ಮಾಡ್ಲಿ ಮಧು ಬಂದ್ರೆ ನಮಗೆ ಏನಾಗಿದೆ ಅಂತ ವಿಷಯ ಗೊತ್ತಾಗೋದು ದಯವಿಟ್ಟು ಸ್ವಲ್ಪ ಕಾಯಿರಿ ಮಧು ಬಂದ್ಮೇಲೆ ಏನು ಅಂತ ನೋಡಿ ಎಲ್ಲಾ ಕಡೆ ವಸ್ತುಗಳನ್ನೇ ಮಾಯ ಮಾಡ್ತಾರೆ ಇಲ್ಲಿ ಮೆಜಿಷಿಯನ್ ಮಾಯ ಆಗಿದ್ದಾರೆ ಇದ್ರೆ ಏನರ್ಥ ಅದು ಅವ್ರ ಶೋ ಅದ್ರಲ್ಲಿ ನಾನ್ ತಲೆ ಹಾಕಕ್ಕಾಗಲ್ಲ ಈ ಕತೆ ಎಲ್ಲ ಹೇಳ್ಬೇಡಮ್ಮ ನನ್ ಮೊಮ್ಮಗಳನ್ನ ಹುಡುಕೊಡು ಅಷ್ಟೇ ನೋಡಮ್ಮ ನನ್ನ ಮಗಳು ಸಿಗ್ಲಿಲ್ಲ ಅಂದ್ರೆ ನಿನ್ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಏನ್ ಆಟ ಆಡ್ತಾ ಇದ್ದೀರಾ ಆಟನ ನೀವೇನ್ ಕಂಪ್ಲೇಂಟ್ ಕೊಡೋದು ನಾನೇ ಕೊಡ್ತೀನಿ ರೀ ಫಸ್ಟ್ ಮೆಜಿಷಿಯನ್ ಗೆ ಫೋನ್ ಮಾಡಿ ನೋಡ್ತೀನಿ ಸ್ವಿಚ್ ಆಫ್ ಇವಾಗ ಯಾರತ್ರ ಕೇಳೋದು ಹಾಗಾದ್ರೆ ಆ ಮೆಜಿಷಿಯನ್ ನಮ್ಮ ಅಕ್ಕನ ಕಿಡ್ನಾಪ್ ಮಾಡ್ಬಿಟ್ನಾ ಇಲ್ಲಿ ಏನ್ ನಡೀತಿದೆ ಅದೆಲ್ಲ ನಿಜ ಹೇಳಿ ಇಲ್ಲೋಡು ನಿಮ್ ಅಕ್ಕಂಗೂ ಮೆಜಿಷಿಯನ್ಗೂ ಯಾವ ವಿರೋಧಾನು ಇಲ್ಲ ಗೇಮ್ ಶೋ ತಾನೆ ನಡೀತಿದ್ದು ಸ್ವಲ್ಪ ಕಾದ್ ನೋಡೋಣ ಬರ್ತಾಳಿರು ನಮ್ಗೇನ್ ವೈಟ್ ಮಾಡಕ್ ಆಗಲ್ಲ ನಮ್ಮಕ್ಕ ಕಾಣೆ ಆಗಿರೋದಕ್ಕೆ ಇಲ್ಲೇ ಯಾರ್ದೋ ಕೈವಾಡ ಇದೆ ಯಾವ ಕೈವಾಡನಿಲ್ಲ ಏನೂ ಇಲ್ಲ ಈ ಶೋಲಿ ಸ್ವಲ್ಪ ಥ್ರಿಲ್ ಆಗಿರ್ಲಿ ಅಂತ ನಾನೇ ಹೇಳಿದ್ದೆ ಅಷ್ಟೇ ನಮಗೆ ನಮ್ಮ ಅಕ್ಕನೇ ಪ್ರಪಂಚ ಮೊದಲು ನಮ್ಮ ಅಕ್ಕನ ಇಲ್ಲಿ ಕರೆಸಿ ಅದು ಅದು
ಮಧು 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 ಅಮ್ಮ ಬಂದಿದ್ ಫಂಕ್ಷನ್ ಅಲ್ಲಿ ಯಾವುದೇ ಖುಷಿ ಇಲ್ಲ ಅಂತ ಬೇಜಾರವಾಗಿದ್ದೆ ಆದ್ರೀಗ ಬಿಯರ್ ಕುಡಿದಾಗ ಹೊಟ್ಟೆ ತಣ್ಣಗಾಗುತ್ತಲ್ಲ ಹೊಟ್ಟೆ ತಣ್ಣಗಾದಾಗ ಖುಷಿ ಸಿಗುತ್ತಲ್ಲ ಆ ತರ ಖುಷಿ ವಿಷಯಗಳು ಕಾಣಿಸ್ತೈತಿಲ್ಲಮ್ಮ ನಿಂತ್ಕೊಳ್ಳಲಿ ಈಗಲೇ ಮಧು ಕಾಣಿಸ್ತಿಲ್ಲ ಅಂತ ಎಲ್ಲರೂ ಟೆನ್ಷನ್ ಆಗವ್ರೆ ನೀನ್ ಆಡೋ ಮಾತೇನಾದ್ರೂ ಕಿವಿ ಬಿತ್ತು ಅಂದ್ರೆ ನಮ್ ತಪ್ಪಾಗಿ ತಿಳ್ಕೊಳ್ಳಲ್ವಾ ಅಮ್ಮ ಕಾಣೆಯಾಗಿರೋ ಮಧು ಹಾಗೆ ಕಾಣಿಸ್ತೇ ಹೋದ್ರೆ ಇನ್ನ ಚೆನ್ನಾಗಿರುತ್ತಮ್ಮ ಹಾಗಂತ ಇವ್ರು ಬಿಟ್ಬಿಡ್ತಾರ ಹುಡ್ಕೊಂಡು ಗೆಳಕೊಂಡ್ಬರ್ತಾರೆ ನೀನ್ ಸುಮ್ಮನೆ ನಿಂತ್ಕೊಳ್ಳು ಅಮ್ಮ ಅವಳ ಲವ್ವರ್ ಮತನ್ ಹೋಗಿರೋ ಜಾಗಕ್ಕೆ ಮಧುನು ಹೋಗ್ಬಿಟ್ರೆ ನಮಗಿನ್ನ ಒಳ್ಳೇದಲ್ಲಮ್ಮ ಏನ್ ಒಳ್ಳೇದು ನಿಂತಲೇ ಆಮೇಲೆ ಏನ್ ಉಳಿಯೋದು ಈ ಮೀನಾ ಮಾನ್ಯ ಇಬ್ಬರೇನೆ ಮೀನಾನ ನನ್ ಮದ್ವೆ ಆದ್ರೆ ನಾವು ಅನ್ಕೊಂಡಂಗೆಲ್ಲ ಆಗತ್ತೆ ಏನು ಆಗತ್ತೆ ಏನಮ್ಮ ಹೀಗೆ ಹೇಳ್ತಾ ಇದೀಯ ಆಸ್ತಿ ಎಲ್ಲ ನಮ್ ಕೈಗ್ ಬಂದ್ಮೇಲೆ ನೀನೇ ರಾಣಿ ನಾನೇ ಯುವರಾಣಿ ಬಾಯಿ ಮುಚ್ಕೊಂಡು ನಿಂತ್ಕೊಂತ್ಯಾ ಇಲ್ದಿರೋ ಆಸೆಗಳನ್ನೆಲ್ಲ ತೋರಿಸ್ಬೇಡ ನನ್ಗೆ ಆದ್ರೆ ಕೆಲ್ಸನೇ ಮಾತಾಡ್ತಾನೆ ಯಾಕಮ್ಮ ಆಗಲ್ಲ ನನಗೇನು ಮಧುನ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಯಾರು ಮಾಡಿರ್ತಾರೆ ಅದ್ರ ಈ ಊರ್ನಲ್ಲಿ ಈ ಊರ್ನವ್ರು ಯಾರು ನಮ್ಗೆ ಗೊತ್ತೇ ಇಲ್ಲ ಅಮ್ಮ ತುಂಬಾ ಒಳ್ಳೆಯವ್ರ ತರ ನಾಟಕ ಮಾಡ್ಕೊಂಡು ಇಲ್ಲೇ ಇದ್ದಾಳ ನೋಡು ನಮ್ ಫ್ಯಾಮಿಲಿ ಜೊತೆನೆ ಆ ಅಂಜಲಿ ಅವಳೆ ಮಾಡಿದ್ರೆ ಮಾಡಿರ್ತಾಳ ಈ ಪಿಶಾಚಿನ ಯಾಕೆ ಇಲ್ಲಿ ಹಿಡ್ಕೊಂಬಂದ್ರು ಯಾವಳು ಏನು ಇಲ್ಲಿ ತಗೊಂಬಂದು ನಮ್ ನೆಮ್ಮದಿನೆಲ್ಲ ಹಾಳು ಮಾಡ್ತಾಳೆ ನಾವು ಮಾಡೋ ಕೆಲಸ ಇಲ್ಲಿ ಇವ್ರು ಮಾಡಕ್ ಶುರು ಮಾಡಿದ್ರೆ ನಾವೇನ್ ಮಾಡೋದಲ್ಲಿ ಅಮ್ಮ ನನಗೆ ಅವಳನ್ನ ನೋಡಿದ್ರೆ ಅವಳ ಮೇಲೆ ಯಾಕೋ ನನಗೆ ಡೌಟ್ ಅಮ್ಮ ಅವಳ ನೋಟ ಅವಳ ಮಾತು ಯಾವುದು ಸರಿ ಇಲ್ಲ ಬಿಡಿ ಜಿರಳೆ ಅದರಿಂದ ಅವಳಿಗೇನು ಲಾಭ ಎಲ್ಲದಕ್ಕೂ ಏನಾದ್ರೂ ಒಂದು ಲಾಭ ಇದ್ದೇ ಇರುತ್ತಮ್ಮ ಅವಳಿಗೆ ಏನಾಗ್ಬೇಕು ಅನ್ನೋದು ಅವಳಿಗೆ ಮಾತ್ರನೇ ಗೊತ್ತು ಹಾಗಂತ್ಯ ವಿಷಯ ಏನು ಇಲ್ಲದೆ ಯಾರು ಏನು ಮಾಡಲ್ಲ ಎಲ್ರು ಏನಾದ್ರೂ ಒಂದು ಪ್ಲಾನ್ ಮಾಡಿಕೊಂಡೆ ಓಡಾಡ್ತಾ ಇದಾರ ಇದ್ರಲ್ಲಿ ಆ ಸದಾಶಿವ ನನ್ನಿಂದ ಇಬ್ಬರೇನೇ ದಡ್ರಾಗಿರೋದು ಹ್ಞೂ ಕಣ ಆ ಹುಡುಗಿ ಜೊತೆನಲ್ಲಿ ಆ ನಾಗಮಿನಿ ಆಡ್ತಿರೋದು ನೋಡಿ ಹೆಂಗೆ ನನಗೂ ಅದೇ ಅನುಮಾನ ಬರ್ತಾ ಇದೆ ಒಂದು ಕೆಲಸ ಮಾಡೋಣ ಕಣ ಏನೇ ಆದರೂ ನಮಗೆ ಒಳ್ಳೇದು ಮಧು ಸಿಗ್ಲಿಲ್ಲ ಅಂತ ಇಟ್ಕೋ ಇವ್ರ ಜೊತೆ ನಾವು ಸೇರ್ಕೊಂಡು ಅದನ್ನು ಮುಂದುವರ್ಸಿದ್ರಾಯ್ತು ಅವ್ರ ಹತ್ರ ನಾವು ಹೊಳೋಣ ಪೂಜೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಗುರುಗಳು ಹೇಳಿದ್ರು ಇಲ್ಲಿ ನೋಡಿದ್ರ ಎಲ್ಲ ಗಂಡಾಂತರಗಳೇ ನಡೀತಾ ಇದೆ ಆ ಗುರುಗಳು ತುಂಬಾ ದೊಡ್ಡವರತ್ತೆ ಕಣ ಅವ್ರಿಗೆ ಹೇಳಿದ್ದೆಲ್ಲ ನಡೆದಿದೆ ಸುಮ್ಮನೆ ಈ ಸಣ್ಣ ವಿಷಯಕ್ಕೆಲ್ಲ ಅವ್ರನ್ನ ತರಬೇಡ ಅಂದ್ರೆ ಅಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಈ ಹೋಮ ಮಾಡಿಸಿರೋದು ವರ್ಕೌಟ್ ಆಗುತ್ತೆ ಅಂತೀಯ ಅದು ಯಾಕೋ ಈಗ ಅದು ನನ್ನ ಮುಂದಿನ ಗೊತ್ತಿಲ್ಲ ನಾನು ದೇವ್ರ ಮುಂದಿದ್ದು ಗೊತ್ತಾಗಕ್ಕೆ ಅಮ್ಮ ಲೇ ಬಾಯಿ ಮುಚ್ಕೊಂಡು ನಿಂತ್ಕೋ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬೇಡ ಅವರೆಲ್ಲ ನಮ್ಮನ್ನು ನೋಡೋದ್ರ ಕಷ್ಟ ಆಗುತ್ತೆ ಕಣ ಅಮ್ಮ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಮಧು ಬರಲ್ಲ ಅಂತ ಅನಿಸ್ತಾ ಇದೆ ಅಮ್ಮ ಬರಲಿಲ್ಲ ಅಂದ್ರೆ ಏನ್ ಮಾಡೋದಮ್ಮ ನಾವೇ ಹುಡ್ಕೊಂಡೋಗಿ ಕಂಡಿಡ್ದು ಹೇಳ್ಕೊಂಡು ಬರೋದು ಸ್ವಲ್ಪ ಸುಮ್ಮನೆ ನಿಂತ್ಕೊಂತೇನೋ ಅಲ್ಲ ಮಾತಿನ ಮೇಲೆ ಮಾತು ಕೇಳ್ಬೇಡ ಏನ್ ಹಿಂಸೆ ಕೊಡ್ತೀಯ ನೀನು ಐಸ್ಕ್ರೀಮ್ ತಿಂತ ಇದೀನಿ ಅಲ್ಲೆಲ್ಲರೂ ಕಾಣೆ ಆಗೋದೇ ಒದ್ದಾಡ್ತಾ ಇದಾರೆ ನೀನ್ ನೋಡಿ ಇವ್ರ ಜೊತೆ ಕುತ್ಕೊಂಡು ಐಸ್ ಕ್ರೀಮ್ ತಿಂದಿದ್ಯಲ್ಲ ಎದ್ಬಾ
ಅಲ್ಲ ಮ್ಯಾಜಿಷಿಯನ್ ಹೇಳಿದ್ರು ಇದೊಂದು ಥ್ರಿಲ್ಲಿಂಗ್ ಮ್ಯಾಜಿಕ್, ಎಲ್ಲೂ ಹೋಗ್ಬೇಡ ಇಲ್ಲೇ ಇರು ಅಂತ. ಅದಕ್ಕೆ ಇಲ್ಲೇ ಕುತ್ಕೊಂಡು ಐಸ್ ಕ್ರೀಮ್ ತಿಂತ ಇದ್ದೆ. ಸರ್ ನಾನು ಮಾಡಿರೋದ್ರಲ್ಲೇ ಇದೇ ಥ್ರಿಲ್ಲಿಂಗ್ ಮ್ಯಾಜಿಕ್ ಸರ್. ಯಾವಾಗ್ಲೂ ಸ್ಟೇಜ್ ಮೇಲೆ ಬೇರೆಯವ್ರನ್ನ ಮಾಯ ಮಾಡ್ತಿದ್ದೆ, ಇವಾಗ ನಾನೇ ಮಾಯ ಆಗಿಲ್ಲಿ ಬಂದ್ಬಿಟ್ಟಿದ್ದೀನಿ. ಅಲ್ಲಿ ಹುಡುಗಿ ಕಾಣ್ತಿಲ್ಲ ಅಂತ ಎಲ್ಲಾರು ಗಾಬರಿಯಿಂದ ಇದ್ರೆ ನಿನ್ನ ನಿನ್ನೆ ಹೊಗಳ್ಕೊಂತ ಇದೆಯಲ್ಲ. ತಗೋ ಇದನ್ ಮ್ಯಾಜಿಕ್ ಮಾಡು. ಬಾ ಮಧು, ಏನಮ್ಮ ಎಲ್ಲಮ್ಮ ಹೊರಟೋಗಿದೆ ನೀನು? ಏನಾಯ್ತು ನಿನಗೆ? ನಾವೆಲ್ಲ ಎಷ್ಟು ಭಯ ಪಟ್ಕೊಂಡಿದ್ವಿ ಗೊತ್ತಾ? ಮಧು ಎಲ್ಲಮ್ಮ ಹೋಗಿದ್ದೆ. ನೀವೆಲ್ಲ ಭಯ ಪಟ್ಕೊಳ್ಳುವಂತದ್ದು ಏನೂ ಆಗಿರ್ಲಿಲ್ಲ. ಅಂಜಲಿ ನಮ್ಮನ್ನೆಲ್ಲ ಖುಷಿ ಪಡಿಸ್ಬೇಕು ಅಂತ ಒಂದು ಥ್ರಿಲ್ಲಿಂಗ್ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ಲು. ಆ ಥ್ರಿಲ್ಲೇ ಇದು. ಪಾಪ ಅವಳಿಗೆ ನಮ್ಮನ್ನೆಲ್ಲ ಖುಷಿ ಪಡಿಸೋ ಆಸೆ, ಅದಕ್ಕೆ ಹೀಗೆಲ್ಲ ಮಾಡಿದ್ದಾಳೆ. ಅವಳದೇನ್ ತಪ್ಪಿಲ್ಲ ಬಿಡಿ. ನಿಮ್ ಹುಡುಗಾಟ ನಮ್ಗೆ ಪ್ರಾಣಕ್ಕೆ ಸಂಕಟ. ನೋಡಿ ನೀವೆಲ್ಲ ಸುಮ್ನೆ ನನ್ನ ಬೈದ್ರಿ. ಶೋ ಮಧ್ಯದಲ್ಲಿ ಏನಾದ್ರು ಸಸ್ಪೆನ್ಸ್ ಇದ್ರೆ ಮೆಮೋರಬಲ್ ಆಗಿರುತ್ತೆ ಅಂತ ಅನ್ಸುತ್ತೆ, ಅದಕ್ಕೆ ಹೀಗೆ ಪ್ಲಾನ್ ಮಾಡಿದೆ. ಸರಿ ಇದನ್ನೆಲ್ಲ ಮರೆಯೋಣ, ಇನ್ನು ಸ್ವಲ್ಪದಲ್ಲಿ 12 o'clock ಆಗುತ್ತೆ. ಎಲ್ಲರೂ ನ್ಯೂ ಇಯರ್ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ. ಅಂಜಲಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀನ್ ಹೇಳ್ದಾಗೆ ಕೇಕ್ ಕಟ್ ಮಾಡಿ ತಿನ್ಬಿಟ್ಟು ಆಮೇಲೆ ಹೋಗೋಣ. ಒಂದ್ ನಿಮಿಷ ಇದೆ, ಎಲ್ರು ಹೋಗಿ ಸ್ಟೇಜ್ ಹತ್ತಿ. ನೀ ನಡೀರಿ ಬಾರ ವಿಶಾಲ್, ಬಾ ಕರ್ಕೊಂಬಾರ ಅವನ್ನ, ನಡೀರಿ. ನೆಡ್ಲು ಕೊಯ್ಬೇಕಾ? ಬಲ್ಟಿ ಕಾಮಿಡಿ ಮಾಡ್ಬೇಡ, ಬೇಗ ಕೆಲಸ ಮಾಡು. ಒಂದ್ ನಿಮಿಷ ಇರ. ವಿಶಾಲ್ ಏನ್ ಮಾಡ್ತಿದ್ಯಾ? ಗ್ಯಾರೇಜ್ ಅಲ್ಲಿ ಏನ್ ಮಾಡ್ತಿರ್ತಾರೆ? ಮಲ್ಕೊಂಡ ಇರ್ತಾರೆ. ಕೆಲಸ ಮಾಡ್ತಾ ಇದ್ದೀನಿ. ಸರಿ ನಾನ್ ಇವಾಗ ಅಲ್ಲಿಗೆ ಬರ್ಲ. ಯಾಕೆ? ಇನ್ ಯಾಕೆ? ನಿನ್ನ ನೋಡಕ್ಕೆ. ನನ್ ಯಾಕೆ ನೋಡ್ಬೇಕು? ಸ್ವಲ್ಪ ಮಾತಾಡ್ಬೇಕು ಕಣೋ. ನಿನ್ ಬೇರೆ ಕೆಲ್ಸನೇ ಇಲ್ವಾ? ಇಲ್ವಲ್ಲ, ಕೆಲ್ಸ ಇದ್ರೆ ನಾನ್ ಯಾಕೆ ನಿನ್ನ ಕೇಳ್ತಿದ್ದೆ? ಏನು ಕೆಲ್ಸ ಇಲ್ಲ ಅಂದ್ರೆ ಸುಮ್ನೆ ಮಲ್ಕೋ. ಕೆಲ್ಸ ಮಾಡ್ತಾರೋ ಯಾಕೆ ತೊಂದ್ರೆ ಕೊಡ್ತಾ ಇದ್ಯಾ? ನನಗ್ ಬೋರ್ ಆಗ್ತಿದೆ ಕಣೋ. ಸರಿ ನಾನು ಒಂದ್ ಕೆಲ್ಸ ಮಾಡ್ತೀನಿ, ನನ್ ಕಾರ್ ತಗೊಂಡ್ಬರ್ತೀನಿ. ನಾನು ನೀನು ಜಾಲಿಯಾಗಿ ಎಲ್ಲಾದ್ರೂ ಊರಾಚೆ ಸುತ್ಕೊಂಡ್ ಬರೋಣ, ಹಾಗೆ ಊರಾಚೆ ಇರೋ ರೆಸ್ಟೋರೆಂಟ್ ಅಲ್ಲಿ ಊಟನು ಮಾಡ್ಕೊಂಡ್ ಬರೋಣ. ಅಂಜಲಿ ನೀನ್ ಎಲ್ಲಿ ಬೇಕಾದ್ರೂ ಹೋಗು, ನಿನ್ ಲೈಫ್ ಸ್ಟೈಲ್ ಬೇರೆ, ನನ್ ಲೈಫ್ ಸ್ಟೈಲ್ ಬೇರೆ. ನಿನ್ಗೆ ನಮ್ಮ ಮನೇಲಿ ಇರೋದ್ ಕಷ್ಟನೇ, ಅದಕ್ಕೆ ಮೊದಲು ನೀನ್ ನಿನ್ ಮನೆಗೆ ಹೋಗು ಅಂತ
ಅಂತ ದೊಡ್ಡ ಮನೆ ಲಕ್ಸುರಿ ಎಲ್ಲ ಇಟ್ಕೊಂಡು ಇಲ್ಲಿ ಬಂದು ಹಾಕೂತಿದ್ಯಾ? ಸರಿ ಕಣಪ್ಪ, ನನ್ನ ಅಮ್ಮನೆಗೆ ಹೋಗ್ತೀನಿ. ಆದ್ರೆ ನೀನು ಅಲ್ಲಿಗೆ ಬರ್ಬೇಕು. ಬರ್ತೀಯಾ? ನೀನ್ ಅಲ್ಲಿಗೆ ಬರೋ ಹಾಗಿದ್ರೆ ನಾನು ಅಲ್ಲಿ ಹೋಗ್ತೀನಪ್ಪ. ನಿನ್ ಬೇರೆ ಕೆಲ್ಸನೇ ಇಲ್ವಾ? ಇಡು ಫೋನು. ಏನೇ ಆಗ್ಲಿ ನಾನಂತೂ ನಿನ್ ಬಿಡಲ್ಲ. ಏ ಪಲ್ಟಿ, ಬಾ ಕುಯ್ ಬಾ. ಐ ಆಮ್ ಆಲ್ವೇಸ್ ಕಮಿಂಗ್. ಗಮನ ನಾನ್ ಹೇಳ್ತೀನಿ ಕೇಳಿ. ದಿನ ಬೆಳ್ಳಿಗೆ ಬಿಳಿಗಿರೋ ಕಾರಲ್ಲಿ ಬರ್ತಾರಲ್ಲ, ಅವ್ರು ಫೋನ್ ಮಾಡಿದ್ರ, ಇವ್ರು ರಿಸೀವ್ ಮಾಡಿದ್ರ, ಮಾತಾಡ್ತಾ ಇದ್ರ, ಅದೇನ ಕೈ ಅಂದ್ರ ಫೋನ್ ಕಟ್ ಮಾಡಿದ್ರ, ಮತ್ತೆ ಫೋನ್ ಬಂತ, ಅವ್ರು ಬಗ್ ನೋಡಿದ್ರ, ನಾನು ಬಗ್ ನೋಡ್ದ, ಅಷ್ಟು ಬೆಳಕೂದೆ. ಏನಪ್ಪ ವಿಶಾಲ್, ಆ ಅಂಜಲಿ ವಿಷಯಕ್ಕೆ ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದೀಯಾ? ಅವಳು ಸರಿ ಇಲ್ಲ ಅಂದ್ರೆ ಬಿಟ್ಟಾಕತ್ತಾನೆ? ನಾನ್ ಬಿಟ್ಬಿಟ್ಟಿದೀನ ಅಣ್ಣ. ಹಾಗಿದ್ ಯಾಕೆ ಅವಳ ಹಿಂದೆ ಬಿದ್ದಿದ್ದಾಳೆ? ಅವಳು ಒಂಥರದಲ್ಲಿ ಪಾಪ ಅಣ್ಣ. ಅವಳಿಗೆ ನನ್ ಮೇಲೆ ಪ್ರೀತಿ. ಅವಳು ಗೊತ್ತಿಲ್ದಾಗೆ ನಾನ್ ಬೇರೆ ಮದ್ವೆ ಮಾಡ್ಕೊಂಬಿಟ್ಟೆ. ಆದ್ರೂ ಇನ್ನೂ ಅವಳ ಹತ್ರ ಯಾಕೆ ಮಾತಿಟ್ಕೊಂಡಿದ್ದೀನಿ ಗೊತ್ತಾ? ಅವಳಿಗೆ ಅಮ್ಮ ಇಲ್ಲ, ಅಪ್ಪ ಫಾರಿನ್ ಅಲ್ಲಿ ಇದ್ದಾರೆ, ಇವಳು ಇಲ್ಲಿ ಒಂಟಿಯಾಗಿದ್ದಾಳೆ, ಪ್ರೀತಿ ಇಲ್ಲದೆ ಒದ್ದಾಡ್ತಿದ್ದಾಳೆ. ಹಠ ಜಾಸ್ತಿ. ಹಾಗಂತ ಕೆಟ್ಟವಳೇನಲ್ಲ, ಹೇಗಾದ್ರೂ ಮಾಡಿ ಬುದ್ಧಿ ಹೇಳಿ ಒಳ್ಳೆ ಜೀವನ ಸಿಗ್ಲಿ ಅಂತ ಅವಳು ಕೊಡ್ತಾ ಇರೋ ಕಾಟನೆಲ್ಲ ತಡ್ಕೊಂಡ್ ಕೂತಿದ್ದೀನಿ ಅಷ್ಟೇ. ನಿಜವಾಗ್ಲೂ ದೊಡ್ಡವನು. ಬೇರೆಯವ್ರು ಯಾರು ಆಗಿದ್ರೆ ಅವಳು ಕಾಟಿಗೆ ಸಾಯಿಸ್ಬಿಡ್ತಾ ಇದ್ರು. ನೀನಾಗಿದ್ದಕ್ಕೆ ಇದೆಲ್ಲ ಯೋಚನೆ ಮಾಡ್ತಾ ಇದೀಯ? ಒಂದ್ ಕೆಲಸ ಮಾಡು, ನೀನೋ ಸುಧಾರಿಸ್ಕೋ, ಆಮೇಲೆ ಬಂದ್ ಕೆಲಸ ಮಾಡುವಂತೆ. ಸರಿ ಅಣ್ಣ. ಇಷ್ಟೆಲ್ಲ ಒಳ್ಳೆಯವನಾದ್ರೆ ಭಾರಿ ಕಷ್ಟ. ಏಯ್, ಏನ್ ಮಾಡ್ತಿದ್ಯಾ? ಊಟ ತಿನ್ನಿಸ್ತಿದ್ದೀನಿ. ಬೇಡ. ಏನ್ ಮಾಡ್ತಿದ್ಯಾ ಅಂಜಲಿ? ನಾನ್ ತಿನ್ನ. ಓಕೆ ಹಾಗೆ.